ಇದೇ ಬರುವ ಫೆಬ್ರವರಿ 8ರಂದು ಬೆಂಗಳೂರಿನ ಪುಟ್ಟಣ್ಣ ಚಟ್ಟಿ ಪುರಭವನದಲ್ಲಿ ರಾಜ್ಯ ಮಟ್ಟದ ಯುವ ಸಮಾವೇಶವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವತಿಯಿಂದ ಆಯೋಜಿಸಿದ್ದು. ಆ ಒಂದು ಸಭೆಯ ಅಂಗವಾಗಿ ಇವತ್ತು ನಾವು ಒಂದು ಸಭೆಯನ್ನು ಕರೆದಿದ್ವಿ. ಈ ಮಂಡ್ಯ ಜಿಲ್ಲೆಯಿಂದನೂ ಸಹ ನೂರಾರು ಯುವಕರು ಆ ಒಂದು ಯುವ ಏನು ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಈ ಸಭೆಯನ್ನು ನಾವು ಕರೆದಿದ್ವಿ. ಏನು ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 20 ವರ್ಷಗಳ ಹೆಚ್ಚು ಕಾಲ ಹೋರಾಟವನ್ನು ಮಾಡ್ತಾ ಬಂದಿದೆ. ಆ ಈ ಒಂದು ಗಟ್ಟಿಯಾದ ಸಂಘಟನೆಗೆ ಯುವಕರ ಒಂದು ನೇತೃತ್ವ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಧರ್ಮರಾಜಗೌಡರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಧೀಮಂತ ನಾಯಕರಾದ ನಾರಾಯಣಗೌಡರ ಒಂದು ಸಾರಥ್ಯದಲ್ಲಿ ಆ ಒಂದು ಸಮಾವೇಶವನ್ನು ಆಯೋಜಿಸಲಾಗಿದೆ. ಹಾಗಾಗಿ ಜಿಲ್ಲಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಆ ಒಂದು ಸಭೆಯಲ್ಲಿ ಭಾಗವಹಿಸೋದ್ರ ಮೂಲಕ ಹೆಚ್ಚಿನ ಯಶಸ್ವಿಯನ್ನು ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಜಿಲ್ಲೆಯ ಯುವಕರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಆತ್ಮೀಯ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತ ಬಂಧುಗಳೇ, ಈ ದಿವಸ ಈ ಸಭೆಯನ್ನು ಆಯೋಜನೆ ಮಾಡಿರತಕ್ಕಂಥದ್ದು ಬೆಂಗಳೂರಿನಲ್ಲಿ ಪುಟ್ಟಣ್ಣ ಚಟ್ಟಿ ಹಾಲ್ನಲ್ಲಿ ನಡೆಯುತ್ತಕ್ಕಂಥ ಸಭೆಯನ್ನು ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಧರ್ಮರಾಜು ಯುವ ಘಟಕದ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ನಡೆಯತಕ್ಕಂಥ ಸಭೆಗೆ ಇಡೀ ಕರ್ನಾಟಕ ಆದಂತೆ ಅಲ್ಲಿ ಯುವಕರು ಸಭೆಗೆ ಆಗಮಿಸಿ ಇವತ್ತು ಕನ್ನಡದ ಬಗ್ಗೆ ಹೋರಾಟವನ್ನು ಶಕ್ತಿಯನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಕೈಗೊಂಡಿದೆ. ಆ ಸಭೆಗೆ ಇವತ್ತು ಏನು ಮಂಡ್ಯ ಜಿಲ್ಲೆಯಿಂದ ಎಲ್ಲ ತಾಲೂಕುಗಳಿಂದ 100 ಜನ ಒಂದು ತಾಲೂಕಿನಲ್ಲಿ ಬರತಕ್ಕಂಥ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು ಇವತ್ತು ಮಂಡ್ಯ ತಾಲೂಕಿನಲ್ಲೂ ಕೂಡ ಹೆಚ್ಚು ರೀತಿ ಸುನೀಲ್ ಅಧ್ಯಕ್ಷರು ಯುವ ಘಟಕದ ಅಧ್ಯಕ್ಷರು ನೇತೃತ್ವದಲ್ಲಿ ಈ ಒಂದು ಶಕ್ತಿಯನ್ನು ಯುವ ಘಟಕದ ಶಕ್ತಿಯನ್ನು ತುಂಬುವಂಥ ಕೆಲಸಗಳನ್ನು ನಮ್ಮ ಕರ್ನಾಟಕ ರಕ್ಷಣೆ ಮಾಡ್ತಾ ಇದೆ. ಇಂಥ ಹೋರಾಟಗಳಲ್ಲಿ ಕನ್ನಡದ ಪರ ಹೋರಾಟಗಳಲ್ಲಿ ನೆಲ ಜಲ ಭಾಷೆಗಾಗಿ ಹೋರಾಟದ ಶಕ್ತಿಯನ್ನು ನಾವು ಹೋರಾಟ ಕೈಗೊಳ್ಬೇಕು. ಆ ನಿಟ್ಟಿನಲ್ಲಿ ಯುವಕರನ್ನು ಮುಂಚೂಣಿಯಲ್ಲಿ ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಧರ್ಮರಾಜ್ರವರು ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನನ್ನ ಮಂಡ್ಯ ಜಿಲ್ಲಾ ಕಾರ್ಯಕರ್ತ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ಲ ನನ್ನ ಕರವೇ ಕುಟುಂಬದವರೇ, ದಿನಾಂಕ 8/2/2020 ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರಿನ ಪುಟ್ಟಣ್ಣ ಚಟ್ಟಿ ಪುರಭವನ ಟೌನ್ ಹಾಲ್ ಇಲ್ಲಿ ಪ್ರಥಮ ವರ್ಷದ ಯುವ ಘಟಕ ರಾಜ್ಯ ಮಟ್ಟದ ಸಭೆ ನಡೆಸ್ತಾ ಇದ್ದಾರೆ ಅಣ್ಣ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ. ಇದಕ್ಕೆ ಅಧ್ಯಕ್ಷರಾಗಿ ಧರ್ಮರಾಜೇಗೌಡ ಅವರು ಕೂಡ ನೇತೃತ್ವ ವಹಿಸ್ಕೊಂಡು ಮಾಡ್ತಾಯಿದ್ದಾರೆ. ಹಾಗಾಗಿ ಇಡೀ ರಾಜ್ಯಾದ್ಯಂತ 30 ಜಿಲ್ಲೆಗಳಿಂದ ಹೆಚ್ಚು ಯುವಕರು ಈ ಸಭೆಗೆ ಭಾಗವಹಿಸಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾವೆಲ್ಲರೂ ಕೂಡ ಈ ದಿನ ಮಂಡ್ಯ ಜಿಲ್ಲೆಯಲ್ಲಿ ಸುನೀಲ್ ಅವರ ನೇತೃತ್ವದಲ್ಲಿ ನಾವೊಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಪ್ರತಿ ತಾಲೂಕಿಂದ ಎಷ್ಟು ಜನ ಯುವಶಕ್ತಿ ಹೆಚ್ಚು ಹೆಚ್ಚು ಜನನ ಕರ್ಕೊಂಡೋಗಿ ನಮ್ಮ ಮಂಡ್ಯ ಜಿಲ್ಲೆಯಾದ್ಯಂತ ಹೆಚ್ಚು ಯುವಕರನ್ನ ಕರ್ಕೊಂಡೋಗಿ ಆ ಸಭೆಯನ್ನು ನಾವು ಯಶಸ್ವಿಗೊಳಿಸಬೇಕು. ಹಾಗೇ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಹೆಚ್ಚು ಯುವಕರದಷ್ಟು ಕೂಡ ಯುವ ಘಟಕಗಳು ಹೆಚ್ಚು ಹೆಚ್ಚು ಆಗ್ತಾ ಇದ್ದಂಗೆ ಯುವಶಕ್ತಿ ಹೆಚ್ಚಾಗಿ ಈಗಲೇ 70 ಲಕ್ಷದಷ್ಟು ನಾವು ಅಧಿಕೃತವಾಗಿ ಕಾರ್ಯಕರ್ತರು ಇದ್ದೀವಿ. ಅದ್ರ ಜೊತೆಗೆ ಯುವಕರು ಸಹ ಸೇರಿಕೊಂಡಾಗ ಹೆಚ್ಚಿನ ಶಕ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಬರುತ್ತೆ ಅಂತ ಕೇಳ್ಕೊಳ್ತಾ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಹೋಗೋಣ ಅಂತೇಳಿ ಈ ಮೂಲಕ ನನ್ನ ಯುವಕ ಮಿತ್ರರಲ್ಲಿ ನಾನು ಕೇಳ್ಕೊಳ್ತೀನಿ.